Raja. ರೂಪಾಯಿ ಕಳಿಸಿ ಅಂತ ಬರೆದಿದ್ದಾರಲ್ಲ ಕಳಿಸಿ ಪ್ರಾಂಪ್ಟ್ ಆಗಿ ಪೇ ಮಾಡಿಬಿಡ್ತಾರೆ ಲಾರ್ಜೆಸ್ಟ್ ಸರ್ಕ್ಯುಲೇಷನ್ ಇರೋ ನಾಲ್ಕೈದು ಪೇಪರ್ನಲ್ಲಿ ಮಲ್ಟಿ ಕಲರ್ ಡಿಸೈನ್ ಹಾಕೋ ಹೇಳಿದ್ದೆ ಐ ಸಿ ನೀನೇ ಹೇಳಿದ್ಯಾ ಓಕೆ ಓಕೆ ಇರವಿನ್ ಅಂಡ್ ಇರವಿನ್ ಕಂಪನಿದು ಓ ನೀನಿಲ್ಲೇ ಇದೆಯಾ ನೀಲ ಸ್ವಲ್ಪ ಬಾಯಲ್ಲಿ ಯಾಕೆ ನಿಂತ ಇದೆಯಾ ಕೂತ್ಕೋ ಟೇಕ್ ಯುವರ್ ಸೀಟ್ ನೀಲ ಮಿಸ್ಟರ್ ಚಂದ್ರು ನಾನು ನಮ್ಮ ಫ್ಯಾಕ್ಟ್ರಿ ಚೀಫ್ ಫೋರ್ಮನ್ ಆಗಿ ನೇಮಕ ಮಾಡಿದ್ದೀನಿ ಏನಂತೀಯ ಆದ್ರೆ ನಮ್ಮ ಕಂಪನಿದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿರೋ ಬೇಕಾದಷ್ಟು ಜನ ಇರುವಾಗ ಅವರೆಲ್ಲ ಬರೀ ಆಶೆ ಮಾಡ್ಕೊತಿದ್ರು ಇಂಥವ್ರನ್ನ ಕಂಡ್ರೆ ನನಗೆ ಬಹಳ ಇಷ್ಟ ಕಮಾನ್ ಚಂದ್ರು ಫ್ಯಾಕ್ಟ್ರಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿನ್ನ ನಮ್ ಬಾಸ್ ಲಿಸ್ಟ್ಗೆ ಹೊಸ ಎಂಟ್ರಿ ನಮ್ ಬಾಸ್ ಲಿಸ್ಟ್ಗೆ ಹೊಸ ಎಂಟ್ರಿ ಇನ್ಮೇಲೆ ನೋಡ್ತಿರು ತಾತ ಮಾತಾಡಿದ್ರೆ ಚಂದ್ರು 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 ಯಾರನ್ನಾದ್ರೂ ಲೈಕ್ ಮಾಡಿದ್ರೆ ಸಾಕು ತಲೆ ಮೇಲೆ ಕೂರ್ಸ್ಕೊಂಡ್ಬಿಡ್ತಾರೆ ಅವ್ರು ಯಾವಾಗ್ಲೂ ಹಂಗೆ ಕಂಡ್ರವ ಮಗಿ ನಂಗೆ ಸೂಪರ್ವೈಸರ್ ಇವರು ನಮ್ಮ ಫ್ಯಾಕ್ಟ್ರಿ ಸೂಪರ್ವೈಸರ್ ಮಲ್ಲಯ್ಯ
ಮಿಸ್ಟರ್ ಚಂದ್ರು. ಇವತ್ತಿನಿಂದ ನಮ್ಮ ಫ್ಯಾಕ್ಟ್ರಿ ಫೋರ್ಮನ್ ಹೊಸದಾಗಿ ಬಂದಿದ್ದಾರೆ. ಚಂದ್ರು, ಈ ಫ್ಯಾಕ್ಟ್ರಿ ಪೂರ್ಣ ಜವಾಬ್ದಾರಿಯ ಮೇಲೆ ನಿನ್ನ. ಇವತ್ತಿಗೆ 4 ವರ್ಷ ಆಯ್ತು ನೀನು ನನ್ನ ಬಿಟ್ಟು ಹೋಗಿ, ನೀನು ಬಿಟ್ಟು ಹೋಗಿ, ನನ್ನ ಬೇಬಿನೂ ಬಿಟ್ಟು ಹೋಗಿ. ನಿಮ್ಮಿಬ್ಬರು ನೆನಪಿನ ಮಧ್ಯೆ ಅನಾಥರಾಗಿ ನಿಂತಿದ್ದೇನೆ ನಾನು. ಮಗನಿಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತೇನು? ಸಿಕ್ತು ಬುದ್ಧಾರ, ಆದ್ರೆ ನಮ್ಮಂತ ಬಡವರ್ಗಲ್ಲ ಬುದ್ಧಾರ. ಯಾಕೆ? ಹೆಂಡತಿ ಮಕ್ಕಳು ನಾನು ಹಗಲು ರಾತ್ರಿ ದುಡಿದ್ರು ಕೂಡ ಆ ಫೀಸ್ ಕಟ್ಟೋದಿಕ್ ನಮ್ಮಿಂದ ಸಾಧ್ಯವಿಲ್ಲ ಬುದ್ಧಾರ. ಅದ್ರ ಬಗ್ಗೆ ನೀನೇನ್ ಯೋಚನೆ ಮಾಡಬೇಡ. ನಿನ್ ಮಗ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್, ಬ್ರಿಲಿಯಂಟ್ ಬಾಯ್. ಅವನಲ್ಲದೆ ಇನ್ಯಾರು ಓದ್ಬೇಕು? ಅವನ್ ಓದಿಸೋ ಜವಾಬ್ದಾರಿ ನನಗಿಲ್ಲ. ಹೋಗು. ಮತ್ತೆ ನಿನಗೆ ಹಣದ ಅವಶ್ಯಕತೆ ಬಿದ್ದರೆ ನಿನ್ ಮಗನ ಇಲ್ಲಿ ಕಳಿಸು. ಓ ಏನ್ ಶಿವಯ್ಯ, ನಿನ್ ಮಗನಿಗೆ ಜಾಂಡಿಸ್ ಆಗಿತ್ತಲ್ಲ, ಹೇಗಿದ್ದಾನೆ ಇವಾಗ? ಬಹು ಸಣ್ಣ ಅವನೇ ಬುದ್ಧಿ. ಕಸ್ತೂರಿ ನಿವಾಸ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಹು ಸಣ್ಣ ನೋಡ್ಕೊಳ್ತಾರೆ. ಚೆನ್ನಾಗಿದ್ದಾನೆ ಅಂತ ಉದಾಸೀನ ಮಾಡ್ಬೇಡ. ಹೊತ್ತೊತ್ತಿಗೆ ಸರಿಯಾಗಿ ಹಾಲು ಹಣ್ಣು ಟಾನಿಕ್ಕು ಎಲ್ಲ ಕುಡಿಸ್ತಾ ಇರ ಆತನಿಗೆ. ನಿಮ್ ತಾಯಿ ಹೇಗಿದ್ದಾರೆ? ಬಹಳ ಶ್ರಮ ಪಟ್ಟ ಜೀವ. ಇವತ್ತಿನ ದಿನ ನಮ್ ಡೌ ಮ್ಯಾಚ್ ಫ್ಯಾಕ್ಟರಿ ಏಳಿಗೆಗೆ ಬಂದಿದೆ ಅಂದ್ರೆ ನಿಮ್ ತಾಯಂತಹ ನೂರಾರು ಜನ ಶ್ರಮ ಜೀವ. ಅದೆಲ್ಲ ನಿಮ್ ತಾಯಿ ಕೇಳಿದ್ರು, ನಾನು ಅವ್ರನ್ನ ತುಂಬಾ ಕೇಳಿದೆ. ಕೈ ಕೊಡೋದ್ರಲ್ಲಿ ನಮ್ ಬಾಸು ಕಸ್ತೂರಿ ನಿವಾಸ ರವಿರಾಯರಿಗೆ ಅದೆಂಥ ಆನಂದ. ಮನುಷ್ಯ ಮಹಾದಾನಿ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ. ಈ ಅಯ್ಯಂಗಾರಿ ಅವ್ರಿಗೆ ದಂಡಿಯಾಗಿದೆ, ಅವ್ರು ಕೊಡ್ತಾರೆ. ನನಗೂ ಕೊಪ್ಪರಿಗೆ ಹಣ ಇದ್ರೆ ನಾನು ಕೊಡ್ತಿದ್ದೆ ರೀ. ಏನ್ರಿ ಮುಟ್ಟಾಡ್ ತರ ಮಾತನಾಡ್ತೀರ? ಎಷ್ಟೋ ಜನ ಸರ್ಕಾರದವರಿಗೆ ನ್ಯಾಯ ಕೊಡಬೇಕಾದ ಇನ್ಕಮ್ ಟ್ಯಾಕ್ಸ್ ಕೊಡದೆ ಕಳ್ತರ್ಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಕೊಡೋ ಕೈಯೇ ಬೇರೆ, ಅವ್ರಿಗಿರೋ ಹೃದಯನೇ ಬೇರೆ. ಏ ಕಳ್ಳ, ಅಳ್ತಾ ಇದೀಯ? ರಮೇ, ಯಾರು ಇಲ್ಲ? ಯಾರು ಇಲ್ಲ. ರಾಮಯ್ಯ, ಅನ್ನದಾನ ಎಲ್ಲ ಅಚ್ಚುಕಟ್ಟಾಗಿ ಮುಗಿತು ತಾನೆ? ನಾವು ಕೈ ಹಾಕಿದ ಕೆಲಸ ಯಾವತ್ತಾನೆ ಅಚ್ಚುಕಟ್ಟಾಗಿಲ್ಲ. ಇಲ್ಲ, ಆಫೀಸಿಂದ ಫೋನ್ ಮಾಡಿ. ಓಹೋ, ನಾನು ರವಿ ಮಾತಾಡ್ತಾ ಇರೋದು. ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ 3 ತಿಂಗಳು ಬೋನಸ್ ಅನೌನ್ಸ್ ಮಾಡಿ ಕೊಟ್ಬಿಡು. ಕಾರಣ ಇಷ್ಟು ಬೇಗ ಮರೆತ್ಬಿಟ್ಟೆ. ಇವತ್ತು ನಮ್ಮ ಬೇಬಿ ಹುಟ್ಟಿದ ಅಲ್ಲ? ಹೌದು, ಇವತ್ತು ಅವಳು ಬದುಕಿದ್ರೆ 7 ವರ್ಷ ತುಂಬ್ತಾ ಇತ್ತು. ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ನಾವು ಪಡ್ಕೊಂಬಂದಿದ್ದು. ವಾಟ್ ಟೋಲ್ಡ್ ಯು, ಐ ಆಮ್ ನಾಟ್ ಅಟ್ ಆಲ್ ಫೀಲಿಂಗ್. ನಿಜ ಹೇಳಬೇಕು ಅಂದ್ರೆ ನಾನು ನಗ್ತಾ ಇದ್ದೀನಿ. ನಾನು ನಗ್ತಾ ಇದ್ದೀನಿ. ಓಕೆ, ಇಲ್ಲ ನಾನು ಇವತ್ತು ಆಫೀಸ್ ಬರೋದಿಲ್ಲ, ಎಲ್ಲ ಗಮನಿಸ್. ಓಕೆ ಓಕೆ.